ಮೈಯರ್ ಹಳ್ಳಿಯಲ್ಲಿ ಶಿವನ ಒಂದು ವಿಶಾಲವಾದ ದೇವಾಲಯ ಇದೆ. ದೇವಸ್ಥಾನದ ಶಿಖರದ ಮೇಲೆ ಚಿನ್ನದ ಒಂದು ಕಲಶವಿದೆ. ಅದರ ಮೇಲೆ ವಜ್ರಗಳನ್ನ ಪೋಣಿಸಿದ್ದಾರೆ. ದೂರ ದೂರಿಂದ ಈ ದೇವಾಲಯದ ದರ್ಶನ ಮಾಡಲು ಬರ್ತಾರೆ. ಇದೇ ರೀತಿ ಅಮಿತ್ ಅನ್ನೋ ಒಬ್ಬ ಹುಡುಗ ಈ ದೇವಾಲಯದ ದರ್ಶನವನ್ನ ಮಾಡಕ್ಕೆ ಬರ್ತಾನೆ. ದೇವಸ್ಥಾನವನ್ನ ನೋಡಿ ಅವನು ಆಶ್ಚರ್ಯಚಕಿತನಾಗ್ತಾನೆ. ಅರೆ ವಾ, ಈ ದೇವಸ್ಥಾನ ನಾನು ಕೇಳ್ಪಟ್ಟಿದ್ದಕ್ಕಿಂತ ತುಂಬಾ ದೊಡ್ಡದಾಗಿ ಇದೆ. ಅಮಿತ್ ದೇವಾಲಯದ ಒಳಗೆ ದರ್ಶನ ಪಡೆಯಲು ಹೋಗ್ತಾನೆ. ಜೈ ಹೋ ಶಂಕರ. ದರ್ಶನ ಮಾಡಿದ ನಂತರ ಅಮಿತ್ ದೇವಾಲಯದಿಂದ ಹೊರಬರ್ತಾನೆ ಮತ್ತೆ ಅವನ ಕಣ್ಣು ದೇವಾಲಯದ ಶಿಖರದ ಮೇಲೆ ಹೋಗುತ್ತೆ. ಅರೆ ವಾ, ಇದಂತೂ ಚಿನ್ನದ ಕಳಶ ಆಗಿದೆ. ಇದ್ರ ಮೇಲೆ ವಜ್ರ ಸಹ ಅಂಟಿಸಿಟ್ಟಿದ್ದಾರೆ. ಚಿನ್ನದ ಕಲಶ ಮತ್ತೆ ಅದ್ರ ಮೇಲಿರೋ ವಜ್ರವನ್ನ ನೋಡಿ ಅಮಿತ್ನ ಮನ್ಸಲ್ಲಿ ಆಸೆ ಮೂಡ್ಬಿಡುತ್ತೆ ಮತ್ತೆ ಅವನು ಮನ್ಸಲ್ಲೇ ಅದನ್ನ ಕದಿಯೋದಕ್ಕೆ ಯೋಚಿಸ್ತಾನೆ. ಒಂದು ವೇಳೆ ಈ ಕಳಶ ಮತ್ತೆ ಈ ವಜ್ರ ನಂದಾಗೋದ್ರೆ ನಾನು ತುಂಬಾ ಶ್ರೀಮಂತ ಆಗೋಗ್ತೀನಿ. ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಕಳ್ತನನು ಮಾಡಬೇಕು ಮತ್ತೆ ಸಿಗಾಕೊಳ್ಳೇಬಾರ್ದು. ಬಹಳ ಆಲೋಚನೆ ಮಾಡಿದ್ಮೇಲೆ ಅಮಿತ್ನ ಮನದಲ್ಲಿ ಒಂದು ದುರಾಲೋಚನೆ ಮೂಡುತ್ತೆ. ಮತ್ತವನು ಈ ಊರಿಂದ ದೂರ ಹೊರಟೋಗ್ಬಿಡ್ತಾನೆ. ಮಾರನೇ ದಿನ ಅಮಿತ್ ಒಬ್ಬ ಸಾಧುವಿನ ವೇಷದಲ್ಲಿ ಈ ಹಳ್ಳಿಗೆ ಬರ್ತಾನೆ. ಅಮಿತ್ನ ಕೊರಳಲ್ಲಿ ಬಹಳಷ್ಟು ರುದ್ರಾಕ್ಷಿಗಳ ಮಾಲೆ ಇದ್ವು. ಮತ್ತವನ ಕೈಯಲ್ಲಿ ಡಮರುಗ ಇತ್ತು. ಅಮಿತ್ ಹಳ್ಳಿಯಲ್ಲಿ ಯಾರ್ದೇ ಮನೆಗ್ ಹೋಗ್ಲಿ, ಎಲ್ರೂ ಅವನ ಆಶೀರ್ವಾದವನ್ನ ತಗೊಳ್ತಾರೆ. ಅಲಕ್ ನಿರಂಜನ್. ಜೈ ಹೋ ಬಾಬಾಜಿ. ಜೈ ಹೋ ಜೈ ಹೋ. ನೀವ್ ಯಾರೋ ಸಾಧು ಬಾಬಾ? ಮತ್ತೆ ನಮ್ ಈ ಚಿಕ್ಕಹಳ್ಳಿ ಒಳಗೆ ಹೇಗ್ ಬಂದ್ರಿ ಹೇಳಿ? ನಾನು ಭೋಲೆನಾಥರ ತುಂಬಾ ದೊಡ್ಡ ಭಕ್ತ, ಮತ್ತೆ ಅವ್ರ ದರ್ಶನಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಲ್ಪ ದಿನ ಭೋಲೆನಾಥರ ಶರಣದಲ್ಲಿ ಇರ್ತೀನಿ, ಮತ್ತೆ ಹೊರಟೋಗ್ತೀನಿ ಹಿಮಾಲಯದಲ್ಲಿ ತಪಸ್ ಮಾಡೋದಕ್ಕಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಮಿತ್ ಈಗ ಹಳ್ಳಿಯಲ್ಲಿ ಸಾಧು ಆಗಿ ಇರೋದಕ್ಕೆ ಶುರು ಮಾಡ್ತಾನೆ. ಸಾಧು ಆಗೋದು ಮತ್ತೆ ದೇವರ ಭಕ್ತಿ ಇದೆಲ್ಲ ಒಂದು ಡೋಂಗಿ ಆಗಿರುತ್ತೆ. ಅಸಲಿಗೆ ಅವನು ಆ ಶಿಖರದಲ್ಲಿದ್ದ ಚಿನ್ನದ ಕಲಶ ಮತ್ತೆ ಅದರಲ್ಲಿದ್ದ ವಜ್ರಗಳನ್ನ ಕದಿಬೇಕು ಅಂತಿರ್ತಾನೆ. ಹಳ್ಳಿಯಲ್ಲಿ ಕೆಲವು ದಿನಗಳು ಕಳೆದ ಮೇಲೆ ಒಂದಿನ ಈ ರೀತಿ ದಿನ ಬರುತ್ತೆ. ಅಮಿತ್ ಕಳ್ತನ ಮಾಡೋದಕ್ಕೋಸ್ಕರ ತಯಾರಾಗ್ಬಿಡ್ತಾನೆ. ಆಕಾಶದಲ್ಲಿ ಮೋಡಗಳು ಮುಸುಕಿವೆ ಮತ್ತೆ ಮಳೆ ಜೋರಾಗಿ ಬೀಳ್ತಾ ಇವೆ. ಇವತ್ತೊಳ್ಳೆ ಸಮಯ ಅನ್ಸುತ್ತೆ. ಇವತ್ತಂತೂ ತುಂಬಾ ಮಳೆ ಬರುತ್ತೆ ನನಗನ್ಸುತ್ತೆ. ನಾನಿವತ್ತು ಮಳೆ ಮತ್ತು ಕತ್ಲೆ ಅವಕಾಶ ಪಡ್ಕೊಂಡು ದೇವಸ್ಥಾನದಿಂದ ಕಳಶನ ಕದ್ದುಬಿಡ್ತೀನಿ. ಅಮಿತ್ ಕತ್ಲೆ ಆಗೋದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಕತ್ಲಾಗ್ತಾ ಇದ್ದ ಹಾಗೆ ಎಷ್ಟು ಕಗ್ಗತ್ಲಾಗುತ್ತೋ ಆಗ ಮಳೆ ಇನ್ನೂ ಜೋರಾಗಿ ಶುರುವಾಗುತ್ತೆ ಮತ್ತೆ ಎಲ್ಲ ಹಳ್ಳಿಯವರು ಮನೆಯ ಒಳಗಡೆ ಹೋಗ್ಬಿಡ್ತಾರೆ. ಆ ಜೋರು ಮಳೆಯಲ್ಲಿ ಹೊರಗಡೆ ಬರೋದೇ ಇಲ್ಲ. ಜೈ ಹೋ ಭೋಳೆನಾಥ್. ಅನ್ಸುತ್ತೆ ಭೋಳೆನಾಥ್ ಸಹ ನನಗೆ ಕಳ್ತನ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಅಂತ. ಅಮಿತ್ ಆ ಕಡೆ ಈ ಕಡೆ ನೋಡ್ತಾನೆ ಮತ್ತೆ ಅವನಿಗೆ ಮಳೆಯಲ್ಲಿ ಯಾರು ಕೂಡ ಕಾಣೋದೇ ಇಲ್ಲ. ಈ ಅವಕಾಶವನ್ನ ಉಪಯೋಗಿಸ್ಕೊಂಡು ಅವನು ದೇವಾಲಯದ ಒಳಗಡೆ ಹೋಗ್ತಾನೆ. ನಡಿಮಗು, ಆದಷ್ಟು ಬೇಗ ಶುರು ಮಾಡು. ಯಾರಾದ್ರೂ ಬಂದ್ಬಿಟ್ರೆ ನಿನ್ ಕತೆ ಮುಗೀತು ಅಷ್ಟೇ. ಅಮಿತ್ ಜೋರಾಗಿ ಆ ಮಂದಿರದ ಶಿಖರವನ್ನ ಏರ್ತಾನೆ ಮತ್ತಲ್ಲಿಂದ ಚಿನ್ನದ ಕಲಶವನ್ನ ಎತ್ಕೊಂಡ್ಬಿಡ್ತಾನೆ. ಹೇ ಭೋಲೆನಾಥ್, ನನ್ನ ಕ್ಷಮಿಸ್ಬಿಡಿ. ನಾನೇನ್ ಮಾಡಕ್ಕಾಗತ್ತೆ? ನಾನಂತೂ ಶ್ರೀಮಂತ ಆಗ್ಲೇಬೇಕಲ್ಲ. ಕಳ್ತನ ಮಾಡ್ಲಿಲ್ಲ ಅಂತಂದ್ರೆ ಶ್ರೀಮಂತ ಹೇಗಾಗ್ತೀನಿ? ಅಮಿತ್ ಚಿನ್ನದ ಕಲಶ ಮತ್ತೆ ಅದರಲ್ಲಿರುವಂತ ವಜ್ರವನ್ನ ತಗೊಂಡು ಅಲ್ಲಿಂದ ಇಳಿದು ಅಲ್ಲಿಂದ ಸಿಟಿಗೆ ಹೋಗ್ಬಿಡ್ತಾನೆ. ಮಾರನೇ ದಿನ ಹಳ್ಳಿಯವರು ನೋಡ್ತಾರೆ, ಆ ಶಿಖರದ ಮೇಲಿಂದ ಕಲಶ ಮಾಯವಾಗ್ಬಿಟ್ಟಿದೆ. ನೋಡಿ, ಯಾರೋ ದೇವಸ್ಥಾನ ಕಳಶನ ಕದ್ದು ಬಿಟ್ಟಿದ್ದಾರೆ. ಆದ್ರೆ ಕಳ್ಳ ಯಾರಾಗಿರ್ಬಹುದು? ಸಾಧು ಬಾಬಾ ಕೂಡ ಎಲ್ಲೂ ಕಾಣ್ತಾ ಇಲ್ವಲ್ಲ, ಅವರೇ ಇದನ್ನೆಲ್ಲ ಮಾಡಿರ್ಬೋದಾ ಏನೋ? ಇಲ್ಲ ಇಲ್ಲ, ಅವರಂತೂ ಪ್ರಾಮಾಣಿಕವಾದ ಸನ್ಯಾಸಿ. ಅವರಂತೂ ಈ ತರ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಇವಾಗ ನಾವೇನ್ ಮಾಡೋದು? ನಾವೇನು ಮಾಡಕ್ಕಾಗಲ್ಲ. ಏನೇ ಮಾಡೋದಿದ್ರು ಭೋಳೆನಾಥ ಮಾಡಬೇಕು. ಎಲ್ಲ ಒಮ್ಮೆ ಬಿಟ್ಬಿಡೋಣ. ಇನ್ನೊಂದ್ ಕಡೆ ಒಬ್ಬ ಮನುಷ್ಯ ಅಮಿತ್ ನ ಮನೆಯ ಬಾಗ್ಲನ್ನ ತಟ್ತಾನೆ. ಅಮಿತ್ ಬಾಗ್ಲನ್ನ ತೆರೀತಾನೆ ಮತ್ತೆ ನೋಡ್ತಾನೆ. ಸ್ವಲ್ಪ ಬಡವನ ಹಾಗೆ ಕಾಣುವಂತ ಒಬ್ಬ ಮನುಷ್ಯ ಅವನ ಬಾಗ್ಲಲ್ಲಿ ನಿಂತಿರ್ತಾನೆ. ಹೇಳು, ಏನ್ ಕೆಲ್ಸ? ಈ ಸಿಟಿಗೆ ತುಂಬಾ ಹೊಸಬ, ನಾನು ಕೆಲ್ಸ ಹುಡ್ಕೊಂಡ್ ಬಂದಿದ್ದೀನಿ. ನನಗೆ ಕೆಲ್ಸದವ್ರ ಅವಶ್ಯಕತೆ ಇಲ್ಲ, ಮತ್ತೆ ನಿನ್ನಂತವನ್ಗೆ ಸಂಬಳ ಕೊಡಕ್ಕೆ ಹಣ ಸಹ ಇಲ್ಲ ನನ್ನ ಹತ್ರ. ಸ್ವಾಮಿಗಳೇ, ತುಂಬಾ ದಿನದಿಂದ ಹಸಿವಿನಲ್ಲಿದ್ದೀನಿ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನನ್ಗೆ ಎರಡೊತ್ತು ಊಟ ಸಿಕ್ಕಿದ್ರೆ ಅಷ್ಟೇ ಸಾಕು ನನಗೆ. ಸರಿ, ಬರೀ ಊಟಕ್ಕೋಸ್ಕರನೇ ಕೆಲಸ ಮಾಡ್ತೀಯ ಅಂತಂದ್ರೆ ಸರಿ ಬಾ. ನನ್ನ ಮನೆ ಎಲ್ಲ ಕೆಲಸ ಸಹ ಮಾಡ್ಬೇಕು. ನೀನು ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಸಹ ಮಾಡಬೇಕು. ಸರಿ ಸ್ವಾಮಿ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ನಿನ್ನ ಹೆಸರೇನು?
ಸ್ವಾಮಿ ನನಗೆ ಗೊತ್ತು ಗುರಿ ಇಲ್ದಿರೋನು ನಾನು. ಎಲ್ಲರೂ ನನ್ನ ಭೋಲೆನಾಥ್ ಅಂತ ಕರೀತಾರೆ. ಸರಿ ಬೋಲಾ, ಇವತ್ತಿಂದ ನೀನು ಕೆಲಸ ಶುರು ಮಾಡು. ಬೋಲಾ ಅಮಿತ್ನ ಮನೆಯಲ್ಲಿ ಎಲ್ಲ ಕೆಲಸವನ್ನ ಮಾಡ್ತಾನೆ. ಅವನು ಅವನ ಎಂಜಿಲ ಪಾತ್ರೆಗಳನ್ನ ತೊಳಿತಾನೆ, ಮನೆಯಲ್ಲಿ ಕಸವನ್ನ ಗುಡಿಸ್ತಾನೆ, ಮತ್ತ ಅವನಿಗಾಗಿ ಅಡಿಗೆ ಕೂಡ ಮಾಡ್ತಾನೆ. ಅದರಿಂದ ಅಮಿತ್ ತುಂಬಾನೇ ಖುಷಿ ಪಟ್ಕೊಳ್ತಾನೆ. ಅರೆ ವಾ, ನೀನಂತೂ ತುಂಬಾ ದೊಡ್ಡ ಕೆಲ್ಸಗಾರ. ಹೌದು ಸ್ವಾಮಿ, ನಿಮ್ಗಂತೂ ಶೀಘ್ರದಲ್ಲೇ ಗೊತ್ತಾಗೋಗುತ್ತೆ ನಾನು ಎಂತ ಕೆಲ್ಸಗಾರ ಅಂತ. ಬೋಲಾ ಅವನ ಮನೆ ಕೆಲ್ಸದಲ್ಲಿ ತೊಡಗಿರ್ತಾನೆ. ಮತ್ತೆ ಅಮಿತ್ ರೂಮ್ ಒಳಗಡೆ ಹೋಗ್ತಾನೆ. ಅವನು ಅಲ್ಲಿ ದೇವಸ್ಥಾನದಿಂದ ಕದ್ದಿರುವಂತ ಕಲಶ ಇಟ್ಟಿರ್ತಾನೆ. ಅವನು ಕಲಶವನ್ನ ನೋಡ್ತಾನೆ ಮತ್ತೆ ತುಂಬಾ ಸಂತೋಷ ಪಡ್ತಾನೆ. ನಾನಿದ್ನ ಮಾರ್ಬಿಟ್ಟು ಶ್ರೀಮಂತ ಆಗೋಗ್ತೀನಿ. ಅಮಿತ್ ಕಲಶವನ್ನ ಒಳಗಿಟ್ಬಿಡ್ತಾನೆ ಮತ್ತೆ ಮಾರ್ಕೆಟ್ಗೆ ಹೋಗ್ತಾನೆ. ಇದನ್ನೇ ಉಪಯೋಗಿಸ್ಕೊಂಡು ಬೋಲಾ ಅದನ್ನ ಒಂದು ಪೊರ್ಕೆ ಮಾಡ್ಬಿಡ್ತಾನೆ ಮತ್ತೆ ಅದ್ರ ಮುಂದೆ ಎಲ್ಲ ವಜ್ರಗಳನ್ನ ಜೋಡಿಸ್ಬಿಡ್ತಾನೆ. ಅಮಿತ್ ಮಾರ್ಕೆಟ್ ಇಂದ ಅವನಿಗೋಸ್ಕರ ಕೆಲವು ಬಟ್ಟೆಗಳನ್ನ ತರ್ತಾನೆ. ಸ್ವಾಮಿ, ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಊರಿಗೆ ಹೋಗ್ಬೇಕು, ಒಂದು ಮುಖ್ಯವಾದ ಕೆಲಸ ಇದೆ. ಸರಿ ಹೋಗು, ಆದಷ್ಟು ಬೇಗ ಬಂದ್ಬಿಡ್ಬೇಕು. ಸ್ವಾಮಿ, ನಾನ್ ತುಂಬಾ ಬಡವ, ನಮ್ಮ ಮನೇಲಿ ಕಸ ಗುಡ್ಸಕ್ಕೆ ಪೊರಕೆ ಸಹ ಇಲ್ಲ, ನನ್ಗ ಆ ಪೊರಕೆ ಬೇಕು. ಬರೀ ಇಷ್ಟೇನ ವಿಷಯ, ತಗೋ ಇಟ್ಕೋ. ಅಮಿತ್ ಅವನ ಕೈಯಿಂದ ಪೊರ್ಕೆ ತಗೊಳ್ತಾನೆ ಮತ್ತೆ ಬೋಲಾಗೆ ಕೊಟ್ಬಿಡ್ತಾನೆ. ಅವನು ಪೊರ್ಕೆ ಕಡೆ ನೋಡೋದೂ ಇಲ್ಲ. ಅದಕ್ಕೆ ಅವನಿಗೆ ತಿಳಿಯೋದೇ ಇಲ್ಲ ಈ ಪೊರ್ಕೆ ಚಿನ್ನದಿಂದ ಮಾಡಲಾಗಿದೆ ಅಂತ, ಮತ್ತೆ ಈ ಪೊರ್ಕೆಯ ಮುಂಭಾಗದಲ್ಲಿ ವಜ್ರಗಳಿವೆ ಅಂತ. ಬೋಲಾ ಈ ಚಿನ್ನದ ಮತ್ತು ವಜ್ರಗಳ ಪೊರ್ಕೆ ತಗೊಂಡು ಹೊರಟೆ ಬಿಡ್ತಾನೆ. ಮತ್ತೆ ಹಳ್ಳಿಗೆ ಬಂದು ಆ ಪೊರ್ಕೆಯಿಂದ ಚಿನ್ನವನ್ನ ಬೇರ್ಪಡಿಸಿ ಕಲಶವನ್ನ ದೇವಾಲಯದ ಮೇಲೆ ಇಟ್ಬಿಡ್ತಾನೆ. ಇನ್ನೊಂದ್ ಕಡೆ ಅಮಿತ್ ಅವನ ಅಲ್ಮಾರವನ್ನ ತೆರೆದು ನೋಡಿದಾಗ ಅಲ್ಲಿ ಕಲಶದ ಬದಲಾಗಿ ಪೊರ್ಕೆ ಕಾಣತ್ತೆ. ಹೌದಾ, ನೀನು ಕಳ್ಳನ ಮನೆಯಲ್ಲೇ ಕಳ್ತನ ಮಾಡಿದ್ಯಾ? ನಿನ್ನಂತೂ ಬಿಡಲ ಮಗನೇ. ಅಮಿತ್ ಮತ್ತೆ ಸಾಧುವಿನ ವೇಷ ಧರಿಸಿ ಹಳ್ಳಿಗೆ ಬಂದ್ಬಿಡ್ತಾನೆ. ಮತ್ತೆ ನೋಡ್ತಾನೆ ಕಲಶ ಮತ್ತೆ ವಜ್ರಗಳು ಮತ್ತೆ ಶಿಖರದ ಮೇಲೆ ಇಟ್ಟಿರೋದನ್ನ. ಹೌದಾ, ಇಲ್ಲಿದೆ ನೋಡು ಚಿನ್ನದ ಕಲಶ. ಪರವಾಗಿಲ್ಲ, ಮತ್ತೆ ನಾನು ಅದನ್ನ ಕದೀತೀನಿ. ಅಮಿತ್ ಕೆಲವು ದಿನ ಶಾಂತವಾಗಿರ್ತಾನೆ ಮತ್ತೆ ದೇವಾಲಯದಲ್ಲಿ ಪೂಜಾರಿ ಹಾಗೆ ನಟಿಸಕ್ ಶುರು ಮಾಡ್ತಾನೆ. ಕೆಲವು ದಿನ ಪೂಜಾರಿ ಹಾಗೆ ಡೋಂಗಿ ನಟನೆ ಮಾಡಿದ್ಮೇಲೆ ಅವನಿಗೆ ಮತ್ತೆ ಕಳ್ತನ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ಮತ್ತೆ ಅವನು ರಾತ್ರಿ ಕಲಶವನ್ನ ಕದಿಯೋದಕ್ಕೆ ಅಂತ ದೇವಾಲಯದ ಹತ್ರ ಹೋಗ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಬೋಲಾ ಬರ್ತಾನೆ. ಯಾರ್ ನೀನು? ಹೌದಾ, ನೀನ್ ನನ್ನ ಕಂಡಿಡಿಯಲೇ ಇಲ್ವಾ? ನಿನಗ್ ನಾನು ಕೆಲಸ ಕೊಟ್ಟಿದ್ನಲ್ವಾ ನನ್ನ ಮನೇಲಿ, ಮರ್ತುಬಿಟ್ಟ? ಸ್ವಾಮಿ, ನೀವಿಲ್ಲಿ ಕಳ್ತನ ಮಾಡಕ್ ಬಂದಿದ್ದೀರಾ? ನೀನೇ ಕಳ್ಳ, ನೀನ್ ನನ್ನ ಮನೆಯಿಂದ ಕಳ್ತನ ಮಾಡ್ಕೊಂಡ್ ಬಂದಿದ್ಯಾ? ನಾನೇನ್ ಕಳ್ತನ ಮಾಡಿದ್ದೀನಿ? ಚಿನ್ನದ ಕಳಶ ಮತ್ತು ವಜ್ರಗಳು. ಅದು ನಿಮ್ಮತ್ರ ಬರೋಕೆ ಹೇಗ್ ಸಾಧ್ಯ ಹೇಳಿ? ನಿನ್ಗೆ ಅದ್ರ ಬಗ್ಗೆ ಯಾಕೆ? ಹೊರಟೋಗು ಇಲ್ಲಿಂದ, ಇಲ್ಲಾಂದ್ರೆ ನಾನು ನಿನ್ ತಲೆನ ಹೊಡೆದಾಕ್ಬಿಡ್ತೀನಿ. ಆಗ ಬೋಲಾನ ಬದಲಾದ ರೂಪವನ್ನ ನೋಡಿ ಆಶ್ಚರ್ಯ ಪಟ್ಬಿಡ್ತಾನೆ. ಬೋಲಾ ಭಗವಂತ ಶಿವನ ರೂಪವನ್ನ ಧಾರಣೆ ಮಾಡ್ತಾರೆ. ಮತ್ತೆ ಇನ್ನೊಂದ್ಸಲ ಕಳ್ತನ ಮಾಡೋದಕ್ಕೆ ನೀನು ದುಸ್ಸಾಹಸ ಮಾಡಿದ್ಯಾ, ಮತ್ತೆ ನೀನು ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಹಾವು ಅವರ ಕೊರಳಿಂದ ಇಳಿದು ಬುಸುಗುಟ್ಟುತ್ತಾ ಅಮಿತ್ನ ಕಡೆ ಸರ್ದು ಹೋಗುತ್ತೆ. ಹಾವು ಅವನ ಕಡೆ ಬರ್ತಾ ಇರೋದನ್ನ ನೋಡಿ ಅಮಿತ್ ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ. ನನ್ನ ಕ್ಷಮಿಸ್ಬಿಡಿ ಬೋಳಶಂಕರ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಇಲ್ಲ, ಇದು ತಪ್ಪಲ್ಲ, ತುಂಬಾ ದೊಡ್ಡ ಪಾಪ. ಮತ್ತೆ ಇವತ್ತು ನೀನು ಅದೇ ಪಾಪ ಮಾಡಕ್ ಹೋಗಿದ್ದೆ. ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಇವತ್ತಿಂದ ನಾನು ಕಳ್ತನ ಮಾಡೋದನ್ನ ಬಿಟ್ಟೇ ಬಿಡ್ತೀನಿ. ಅಮಿತ್ ಈ ರೀತಿ ಬೇಲಾಡೋದನ್ನ ನೋಡಿ ಭೋಲೆನಾಥ್ ಅವರನ್ನ ಬಿಟ್ಟೇ ಬಿಡ್ತಾರೆ. ಈಗ ಹಾವು ಅಮಿತನ್ನ ಕಚ್ಚದೆ ಮತ್ತೆ ವಾಪಸ್ ಭೋಲೆನಾಥನ ಕೊರಳಿನ ಹತ್ರ ಹೋಗ್ಬಿಡತ್ತೆ. ಮತ್ತೆ ಮಹಾದೇವ ಅಲ್ಲಿಂದ ಅದೃಶ್ಯರಾಗ್ಬಿಡ್ತಾರೆ. ಈಗ ಅಮಿತ್ ದೇವಾಲಯದಿಂದ ಕೆಳಗಡೆ ಇಳಿತಾನೆ. ಈಗ ಅವನ ತಪ್ಪಿನ ಅರಿವು ಅವನಿಗೆ ಆಗ್ಬಿಡ್ತು. ಮತ್ತೆ ಅವನು ಕಳ್ತನ ಮತ್ತೆ ಇನ್ನು ಕೆಟ್ಟ ಕೆಲಸಗಳನ್ನ ಬಿಟ್ಟು ಇದೇ ದೇವಾಲಯದಲ್ಲಿ ಪೂಜಾರಿ ಆಗ್ಬಿಡ್ತಾನೆ.